ನಮಸ್ಕಾರ ಸ್ನೇಹಿತರೆ, ಜೆ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟು, ಯಾಕಂದರೆ ಇವತ್ತಿನ ವಿಡಿಯೋಲ್ಲಿ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಮತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಮತ್ತು ಚಾಯ್ಸಸ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಒಂದು ರಿಟರ್ನ್ ಎಕ್ಸಾಮ್ ಮತ್ತು ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಸೊ ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ ಎರಡು ಪೇಪರ್ ಇರ್ತದೆ, ಆರ್ ಟಿ ಒ ಆಫೀಸರ್ ಪೋಸ್ಟ್ಗಾದರೂ ಸರಿ, ಆರ್ ಟಿ ಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗಾದರೂ ಸರಿ, ಟೋಟಲ್ ಎರಡು ಪೇಪರ್ ಇರ್ತದೆ. ಒಂದು ಪೇಪರ್ ಒನ್ ಮತ್ತು ಪೇಪರ್ ಟೂ. ಪೇಪರ್ ಒನ್ನಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಬರ್ತದೆ ಮತ್ತು ಪೇಪರ್ ಟೂ ಬಂದು ಸ್ಪೆಸಿಫಿಕ್ ಪೇಪರ್ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್. ಸೊ ಇಲ್ಲಿ ಅದರ ಸಬ್ಜೆಕ್ಟ್ ಕೂಡ ನೋಡ್ಕೊಳ್ಳೋಣ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಸಬ್ಜೆಕ್ಟ್ ಕೋಡ್ ಬಂದು ಪೇಪರ್ ಒನ್, ಈ ಜನರಲ್ ಸ್ಟಡೀಸ್ ಏನಿದೆ ಪೇಪರ್ ಒನ್ಗೆ 87 ಅಂತ ಸಬ್ಜೆಕ್ಟ್ ಕೋಡು, ಮತ್ತು ಪೇಪರ್ ಟೂ ಏನಿದೆ ಸ್ಪೆಸಿಫಿಕ್ ಪೇಪರ್ ಅದು ಬಂದು 88 ಇರುತ್ತೆ. ಸೊ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನೆಂದರೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರ್ ಟೂ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದರಲ್ಲಿ ನಿಮಗೆ ಟೋಟಲ್ 150 ಕ್ವೆಶನ್ಸ್ ಬರ್ತದೆ. 150 ಅಂದರೆ 50 50 50, ನಿಮಗೆ ಮೂರು ಭಾಗ ಡಿವೈಡ್ ಮಾಡಿರ್ತಾರೆ. ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನಾನು ಹೇಳಿದ್ದೀನಿ, ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ. ಸೆಕ್ಷನ್ ಎ ಬಂದು ಕಂಪಲ್ಸರಿ ಬರೀಬೇಕಾಗ್ತದೆ 50 ಕ್ವೆಶನ್ಸು, ಸೆಕ್ಷನ್ ಬಿ ಆರ್ ಸೆಕ್ಷನ್ ಸಿ ಬಂದು ನಿಮಗೆ ಆಪ್ಷನಲ್ ಇರ್ತದೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದು ಹೈಯರ್ ಎಜುಕೇಷನ್ ಕೊಟ್ಟಿರ್ತೀರಾ ಅದೇ ಪೇಪರ್ ಬರ್ತದೆ. ಅಂದರೆ ನೀವು ಡಿಪ್ಲೊಮೋ ಇನ್ ಆಟೋಮೊಬೈಲ್ ಮಾಡಿ ಬಿ ಇ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರ್ತೀರಾ, ಸೊ ಅಪ್ಲಿಕೇಶನ್ ಹಾಕುವಾಗ ಬಿ ಇ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಕಿರ್ತೀರಾ, ಬಟ್ ಎಕ್ಸಾಮಲ್ಲಿ ನೀವು ಮೆಕ್ಯಾನಿಕಲ್ ಪೇಪರ್ನೇ ಬರೀಬೇಕಾಗ್ತದೆ, ಆಟೋಮೊಬೈಲ್ ಸಬ್ಜೆಕ್ಟ್ನ ಚಾಯ್ಸ್ ಮಾಡೋಕ್ಕಾಗಲ್ಲ. ಸೊ ಇದು ಈ ವಿಷಯ ನನಗೊಬ್ಬರು ಆಸ್ಪಿರೆಂಟಿಂದ ತಿಳಿದು ಬಂದಿದ್ದು ನಿನ್ನೆ, ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾರಿಗೆ ತೊಂದರೆ ಆಗ್ತದೆ ಅಂದರೆ, ಆಟೋಮೊಬೈಲ್ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತದೆ, ಮೆಕ್ಯಾನಿಕಲ್ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಯಾಕಂದರೆ ಮೆಕ್ಯಾನಿಕಲ್ ಅಥವಾ ಬಿ ಇ ಮೆಕ್ಯಾನಿಕಲ್ ಮಾಡಿರೋರಿಗೆ ಸೊ ಮೆಕ್ಯಾನಿಕಲ್ಲೇ ಬರೀತಾರೆ ಅವರು. ಸೊ ಆಟೋಮೊಬೈಲ್ ಮಾಡಿ ಯಾರು ಮೆಕ್ಯಾನಿಕಲ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಅವರು, ಅವರು ಆಟೋಮೊಬೈಲ್ ಏನಾದ್ರು ಇನ್ ಕೇಸ್ ತಮ್ಮ ಚಾಯ್ಸು ಆಟೋಮೊಬೈಲ್ ಆಗಿದ್ದರೆ ಹೈಯರ್ ಎಜುಕೇಷನ್ನು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಡಿಪ್ಲೊಮಾ ಇನ್ ಆಟೋಮೊಬೈಲೇ ಹಾಕಿ, ಯಾಕಂದರೆ ಪೇಪರು ನೀವು ಆಟೋಮೊಬೈಲೇ ಬರ್ತದೆ. 2016 ಜೂನಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಂಟ್ರೆನ್ಸ್ ಟೆಸ್ಟ್ ಆಗಿರ್ತದೆ, ಅದು ಕಂಪ್ಯೂಟರ್ ಬೇಸ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತದೆ. ಹಾಗಾಗಿ ಅಲ್ಲಿ ನಿಮಗೆ ಚಾಯ್ಸ್ ಮಾಡೋಕ್ಕೆ ಆಪ್ಷನ್ ಇಲ್ಲ, ಡೈರೆಕ್ಟಾಗಿ ಸಿಸ್ಟಮಲ್ಲಿ ಹೈಯರ್ ಎಜುಕೇಷನ್ ಅದೇ ತೊಗೊಂಡು ನಿಮಗೆ ಪೇಪರ್ ಅದೇ ಕೊಟ್ಟಿರ್ತಾರೆ. ಸೊ ಇದು ನನಗೆ ನಿನ್ನೆ ಗೊತ್ತಾಗಿರ್ತಕ್ಕಂಥ ವಿಷಯ ಒಬ್ಬರು ಆಸ್ಪಿರೆಂಟಿಂದ. ಸೊ ಇಲ್ಲಿ ಆರ್ ಟಿ ಒ ಆಫೀಸರ್ಗೆ ಪೇಪರ್ ಒನ್ ಬಂದು 89 ಸಬ್ಜೆಕ್ಟ್ ಕೋಡು, ಮತ್ತು ಪೇಪರ್ ಟೂ ಬಂದು 90. ಸೊ ಕಂಟಿನ್ಯೂಸ್ ನೋಡಿದ್ರೆ 87 88 89 90, ಇದಿಷ್ಟು ಬಂದು ಸಬ್ಜೆಕ್ಟ್ ಕೋಡು. ಸೊ ಪೇಪರ್ ಒನ್ನಲ್ಲಿ ಜನರಲ್ ಸ್ಟಡೀಸ್ ಏನಿರ್ತದೆ ಅಂದರೆ, ಸೊ KPSC ನಡೆಸ್ತಕ್ಕಂಥ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು ಅದಕ್ಕೆ ಪೇಪರ್ ಒನ್ ಎಲ್ಲರಿಗೂ ಕಾಮನ್ ಇರ್ತದೆ. ಸೊ ಲೆವೆಲ್ ಆಫ್ ಡಿಫಿಕಲ್ಟೀಸ್ ಮಾತ್ರ ಚೇಂಜ್ ಆಗ್ತಾಯಿರ್ತದೆ. ಸೊ KAS ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು, ಮತ್ತು FDA SDA ಆ ಎಕ್ಸಾಮ್ ತಕ್ಕಂಗೆ ಅವರು ಲೆವೆಲ್ ಆಫ್ ಡಿಫಿಕಲ್ಟೀಸ್ನ ಮಾಡಿರ್ತಾರೆ, ಪೇಪರ್ ಸೆಟ್ ಮಾಡಿರ್ತಾರೆ. ಸೊ ಜನರಲ್ ಸ್ಟಡೀಸಲ್ಲಿ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಜನರಲ್ ಸೈನ್ಸ್, ಎಕನಾಮಿಕ್ಸ್, ಮೆಂಟಲ್ ಅಬಿಲಿಟಿ ಆರ್ ರೀಸನಿಂಗ್ ಮತ್ತು ಕರೆಂಟ್ ಅಫೇರ್ಸ್, ದೈನಂದಿನ ಪ್ರಚಲಿತ ಘಟನೆಗಳು. ಸೊ ಇದರಲ್ಲಿ ಇನ್ನು ನಾವು ಕ್ಯಾಟಗರೈಸ್ ಮಾಡೋಣ ಬುಕ್ಸ್ ಲಿಸ್ಟ್ ಯಾವುದೇ ಅಂತ ನೋಡ್ಬೋಣ. ಫಸ್ಟು ಹಿಸ್ಟ್ರಿಯಲ್ಲಿ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಅಂತ ಒಂದು ಬುಕ್ ಸಿಗುತ್ತೆ, ಅಥವಾ ಭಾರತದ ಇತಿಹಾಸ ಸಂಜೀವಿನಿ ಬೈ ಶರಣಯ್ಯ ಭಂಡಾರಿ ಮಠ ಸರ್. ಈ ಬುಕ್ಕು ಇನ್ನೂ ಒಂದು ವಾರ ಆಗಿದೆ ಲಾಂಚ್ ಆಗಿ, ಸೊ ತುಂಬ ಚೆನ್ನಾಗಿದೆ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಬುಕ್ ಲಿಸ್ಟು, ಇದನ್ನೇ ಫೈನಲ್ ಅಂತ ನಾನು ಹೇಳಲ್ಲ, ಇದಕ್ಕಿಂತ ಒಳ್ಳೆ ಬುಕ್ ಕೂಡ ತಾವು ರೆಫರ್ ಮಾಡಿರ್ಬೋದು. ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೀವಿ ಸರ್, ನಮಗೇನು ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. KASU ಅಥವಾ UPSC ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರು ಇದಕ್ಕಿಂತ ಒಳ್ಳೊಳ್ಳೆ ಬುಕ್ಕನ್ನು ಕೂಡ ರೆಫರ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಏನು ಅಷ್ಟು ಹೆಲ್ಪ್ ಆಗಲ್ಲ ಈ ವಿಡಿಯೋ. ಸೊ ಯಾರ್ಯಾರು ನಾವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇದೇ ಫಸ್ಟ್ ಟೈಮ್ ಬರಿತಾ ಇದ್ದೀವಿ ಎಕ್ಸಾಮ್ ಅನ್ನೋರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಜಿಯೋಗ್ರಫಿಗೆ ಭೂಗೋಳ ಸಂಜೀವಿನಿ, ಇದು ಕೂಡ ಶರಣಯ್ಯ ಭಂಡಾರಿ ಮಠ ಸರ್ ಬರೆದಿರ್ತಕ್ಕಂಥ ಬುಕ್ಕು, ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ, ಹಾಗೂ ಈಸಿಲಿ ಇದನ್ನು ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬುಕ್ಕು. ಇಂಗ್ಲೀಷ್ ವರ್ಷನ್ ಬೇಕಂದರೆ ತಾವು 6 to 8 ಅಥವಾ 6 to 12 ಸ್ಟ್ಯಾಂಡರ್ಡ್, ಅಂದರೆ 6th standard 7th standard 8th 9th 10th ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ನ ರೆಫರ್ ಸ್ಟೇಟ್ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ಬೋದು.
ಕನ್ನಡ ಓದ್ತೀನಿ ಅನ್ನೋರಿಗೆ ಭೂಗೋಳ ಸಂಜೀವಿನಿ ಬೈ ಶರಣಾಯಿ ಬಂಡಾಯಿ ರಮಠ್ ಸರ್ ಬುಕ್ಕು ತುಂಬ ಚೆನ್ನಾಗಿದೆ. ನೆಕ್ಸ್ಟು ಪಾಲಿಟಿ, ಪಾಲಿಟಿ ಬಂದು ಇದು ಸ್ಟ್ಯಾಂಡರ್ಡ್ ಆಥರ್ ಬುಕ್ಕು, ಎಲ್ಲರೂ ಕೂಡ ಇದನ್ನು ರೆಫರ್ ಮಾಡ್ತಿರ್ತಾರೆ ನಮ್ಮ FDHDA ಓದ್ತಿರ್ತಕ್ಕಂಥ ಸ್ಪರ್ಧಾ ಮಿತ್ರರು. ಸೊ ಡಾಕ್ಟರ್ ಗಂಗಾಧರ್ PS ಪಾಲಿಟಿ, ಭಾರತದ ಸಂವಿಧಾನ ಮತ್ತು ರಾಜಕೀಯ, ಇದು ಸ್ಟ್ಯಾಂಡರ್ಡ್ ಬುಕ್ಕು, ಇದಕ್ಕೆ ಕಂಪಲ್ಸರಿ ಎಲ್ಲರೂ ಓದಲೇಬೇಕಾದಂಥ ಬುಕ್ಕು. ನಮ್ಮ KS ಮತ್ತು UPSC ಓದ್ತಾರವರು ಆಲ್ರೆಡಿ ಲಕ್ಷ್ಮೀಕಾಂತ್ ಓದ್ತಾ ಇರ್ತಾರೆ ಇಂಗ್ಲೀಷಲ್ಲಿ. ಸೊ ಕನ್ನಡಕ್ಕೆ ಬಂದರೆ ಗಂಗಾಧರ್ PS. ನೆಕ್ಸ್ಟ್ ಜನರಲ್ ಸೈನ್ಸ್ ಬಂದು ತುಂಬ ಡೆಪ್ತಾಗಿ ಏನು ಓದೋದು ಬೇಡ, ಬಟ್ ಎನ್ಸೈಕ್ಲೋಪೀಡಿಯಾ ಆಫ್ ಜನರಲ್ ಸೈನ್ಸ್ ಇದು ಇಂಗ್ಲೀಷ್ ವರ್ಷನ್ನು, ಮತ್ತು 4G ಸೈನ್ಸ್ ಇದು ಬಂದು ಕನ್ನಡ ವರ್ಷನ್ನು. ಸೊ ಇದು ಎರಡರಲ್ಲಿ ತಮ್ಮ ಇಷ್ಟವಾದ ಯಾವುದನ್ನ ಚಾಯ್ಸ್ ಮಾಡ್ಬೋದು. ಎಕನಾಮಿಕ್ಸ್ ಬಂದರೆ ಭಾರತದ ಅರ್ಥವ್ಯವಸ್ಥೆ ಇಂಡಿಯನ್ ಎಕನಾಮಿ ಬೈ ಗರಣಿ ಎನ್ ಕೃಷ್ಣಮೂರ್ತಿ, ಇದಕ್ಕೂ ಸ್ಟ್ಯಾಂಡರ್ಡ್ ಬುಕ್ಕು. ಸೊ ಎಲ್ಲರಿಗೂ ಗೊತ್ತಿರ್ತದೆ, ರೆಫರ್ ಮಾಡಿರ್ತಾರೆ. ಸೊ ಯಾರು ಗೊತ್ತಿಲ್ಲ ಅವ್ರು ಈ ಬುಕ್ಕನ್ನು ರೆಫರ್ ಮಾಡೋದು. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಓದಬೇಕು ಅನ್ನೋರು ಕ್ಲಾಸ್ 11 ಮತ್ತು ಕ್ಲಾಸ್ 12 ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎಕನಾಮಿ ಬುಕ್ಸ್ನ ರೆಫರ್ ಮಾಡ್ಬೋದು. ಮತ್ತು ಮೆಂಟಲ್ ಅಬಿಲಿಟಿ ಆರ್ ರೀಸನಿಂಗ್, ಮೆಂಟಲ್ ಅಬಿಲಿಟಿ ಆರ್ ರೀಸನಿಂಗು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಮೇಲೆ ಹೋಗ್ತದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಬುಕ್ಕು ನಾನು ಯಾವುದನ್ನು ರೆಫರ್ ಮಾಡಲ್ಲ. ಸೊ ಯೂಟ್ಯೂಬಲ್ಲಿ ತಮ್ಮ ಇಷ್ಟವಾದಂಥ ಚಾನೆಲ್ನ ಚಾಯ್ಸ್ ಮಾಡ್ಬೋದು, ಯಾಕಂದರೆ ಮೆಂಟಲ್ ಅಬಿಲಿಟಿ ಆಲ್ರೆಡಿ ತುಂಬ ಜನ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಚಾಯ್ಸ್ ಮಾಡಿಕೊಂಡು ಅದನ್ನು ರೆಫರ್ ಮಾಡ್ಬೋದು ಅಥವಾ ನೋಡ್ಬೋದು. ಕರೆಂಟ್ ಅಫೇರ್ಸಲ್ಲಿ ಸೊ ಇಂಗ್ಲೀಷಿಗೆ ಬರೋದಾದರೆ ನ್ಯೂಸ್ ಪೇಪರಲ್ಲಿ ದ ಹಿಂದೂ ಡೆಕ್ಕನ್ ಹೆರಾಲ್ಡ್, ತುಂಬ ಹೈಯೆಸ್ಟ್ ವರ್ಷನ್ ಆಯಿತು ಇದು, ಬಟ್ ಇವಾಗಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ರೆಫರ್ ಮಾಡಲೇಬೇಕು. ಕನ್ನಡಕ್ಕೆ ಬರೋದಾದರೆ ಪ್ರಜಾವಾಣಿ ಮತ್ತು ಕನ್ನಡ ಪ್ರಭಾ, ಅಥವಾ ಎನಿ ಮಂತ್ಲಿ ಮ್ಯಾಗ್ಝಿನ್ ಆಫ್ ಯುವರ್ ಚಾಯ್ಸ್. ನಿಮ್ಗೆ ಯಾವುದು ನಿಮ್ಗೆ ಯಾವುದು ಚಾಯ್ಸ್ ಅನಿಸುತ್ತೆ, ಯಾವುದು ಈಸಿ ಅನಿಸುತ್ತೆ ಆ ಮ್ಯಾಗ್ಝಿನ್ನ ತಾವು ರೆಫರ್ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಂಥ ಅವಶ್ಯಕತೆ ಇಲ್ಲ, ಬಟ್ ಡೈಲಿ ಅಪ್ ಟು ಡೇಟ್ ಆಗಲೇಬೇಕು. ಯಾಕಂದರೆ ಈಗಿನ ಎಕ್ಸಾಮ್ ಟ್ರೆಂಡ್ ಹೇಗಿದೆ ಅಂದರೆ, ಸೊ ನಿಮಗೆ ಜಿಯೋಗ್ರಫಿ ತೊಗೊಂಡ್ರೆ ಜಿಯೋಗ್ರಫಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಕೇಳ್ತಾ ಇಲ್ಲ, ಜಿಯೋಗ್ರಫಿ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಕರೆಂಟ್ ಅಫೇರ್ಸು ಅದನ್ನು ಕೇಳ್ತಾ ಇದ್ದಾನೆ. ಹಾಗಾಗಿ ಸೊ ಇದು ಅಪ್ ಟು ಡೇಟ್ ಇರಬೇಕಾಗ್ತದೆ. ಸೊ ಆಲ್ ಇನ್ ಒನ್ ಜನರಲ್ ಸ್ಟಡೀಸ್ ಬುಕ್ಸ್ ಬೇಕಂದರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ನೂತನ GK ಅಥವಾ ಚಾಣಕ್ಯ ಕಣಜ, ಈ ಎರಡರಲ್ಲಿ ಯಾವುದನ್ನ ಒಂದು ರೆಫರ್ ಮಾಡ್ಬೋದು. ಅಥವಾ ಇಂಗ್ಲೀಷಿಗೆ ಬರ್ತೀನಿ ಅಂದರೆ ಹರಿಯಂಟ್ ಅಥವಾ ಲೂಸೆಂಟ್ GK, ಇದು ಎರಡರಲ್ಲಿ ಯಾವುದನ್ನ ಒಂದು ತಾವು ರೆಫರ್ ಮಾಡ್ಬೋದು. ಸೊ ಪೇಪರ್ 2 ಬರೋಣ, ಟೆಕ್ನಿಕಲ್ ಪೇಪರ್. ಇದರಲ್ಲಿ ಟೆಕ್ನಿಕಲಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ ಎರಡು ಸಬ್ಜೆಕ್ಟು. ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರು ಕನ್ವೆನ್ಷನಲ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್, RS ಕುರ್ಮಿ, ಈ ಬುಕ್ಕನ್ನು ತಾವು ರೆಫರ್ ಮಾಡ್ಬೋದು. ಇದು ಆಲ್ಮೋಸ್ಟ್ ಎಲ್ಲ ಫ್ಲಿಪ್ಕಾರ್ಟಲ್ಲೂ ಅಥವಾ ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ಳಿ, ಡಿಪ್ಲೊಮಾ ಟೆಕ್ಸ್ಟ್ ಬುಕ್ಸು ಅಥವಾ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ, ರೆಫರ್ ಮಾಡಿ. ಇಡೀ ಟೆಕ್ಸ್ಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ, ಸಿಲೆಬಸ್ ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ, ಆ ಸಿಲೆಬಸ್ಸಲ್ಲಿ ಏನಿದೆ ಅದ್ರ ಪ್ರಕಾರ ಪಿಕ್ ಆ್ಯಂಡ್ ರೀಡ್ ಅಷ್ಟೇ. ಇದು ಸಿಂಪಲ್ಲು, ಪಿಕ್ ಆ್ಯಂಡ್ ರೀಡ್. ಯಾವ ಟೆಕ್ಸ್ಟ್ ಬುಕ್ಕು ಇವಾಗ ಫಾರ್ ಎಕ್ಸಾಂಪಲ್ಲು ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಇಡೀ ಬುಕ್ಕು ಓದೋ ಅವಶ್ಯಕತೆ ಇಲ್ಲ. ಆ ರೆಫ್ರಿಜರೇಟ್ ಏರ್ ಕಂಡೀಷನಿಂಗ್ ಇಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ಮಾತ್ರ ಆ ಟೆಕ್ಸ್ಟ್ ಬುಕ್ಕಲ್ಲಿ ತೊಗೋಬೇಕು, ನೋಟ್ಸ್ ಮಾಡ್ಕೋಬೇಕು, ಬರೀಬೇಕು, ಓದಬೇಕು ಅಷ್ಟೇ. ಸೊ ಇದನ್ನು ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದೆಲ್ಲ ಓದಾದ್ಮೇಲೆ ನೀವು ಫಾರ್ ದ ಫಾಸ್ಟ್ ರಿವಿಷನ್, ಏನೋ ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡಬೇಕಂದ್ರೆ ಈ ಬುಕ್ ತುಂಬ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಇದು ಕೂಡ 70-80% ಕವರ್ ಆಗಿದೆ ಬುಕ್ಕಲ್ಲಿ. ಸೊ ಇದನ್ನು ರೆಫರ್ ಮಾಡ್ಬೋದು. ಯಾವುದು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೈ RS ಕುರ್ಮಿ, ಕನ್ವೆನ್ಷನಲ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್. ನೆಕ್ಸ್ಟ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಬರೋದಾದರೆ, ಸೊ ಇಲ್ಲಿ ನಿಮಗಿರೋದು ಎರಡೇ ಆಥರ್, ಒಂದು ಕ್ರಿಪಾಲ್ ಸಿಂಗ್ ಮತ್ತು RB ಗುಪ್ತಾ. ಕ್ರಿಪಾಲ್ ಸಿಂಗ್ ಬುಕ್ಕು ತುಂಬ ದೊಡ್ಡದಾಗಿದೆ, ಆ್ಯಕ್ಚುಲಿ ಇದು Volume 1 ಮತ್ತು Volume 2 ಎರಡು ಬುಕ್ ಇದೆ, ಹಾಗೂ RB ಗುಪ್ತಾವ್ರದ್ದು ಒಂದೇ ಬುಕ್ ಇರೋದು, ಅದರಲ್ಲಿ ಯಾವುದು ವಾಲ್ಯೂಮ್ಸ್ ಬರಲ್ಲ. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು, ಎರಡೂ ಕೂಡ 90% ಕವರ್ ಆಗಿದೆ. ಸೊ ಏನು ಅಬ್ಜೆಕ್ಷನ್ ಇಲ್ಲ. ಟೆಕ್ಸ್ಟ್ ಬುಕ್ಸ್ ಓದೋ ಅವಶ್ಯಕತೆ ಇಲ್ಲ, ಡಿಪ್ಲೊಮೋ ಮತ್ತು ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಪದೇ ಪದೇ ಅದು ಓದೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದೆಲ್ಲ ಇದರಲ್ಲೇ ಕವರ್ ಆಗಿಬಿಟ್ಟಿದೆ. ಮತ್ತು ಎಕ್ಸ್ಟ್ರಾ ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಅವರು ಎಕ್ಸ್ಟ್ರಾ ಏನು ಓದಬೇಕಪ್ಪ ಆ ಥರ ಇದ್ದರೆ, ಮೋಟರ್ ವೆಹಿಕಲ್ ಆ್ಯಕ್ಟ್ 1988 ಅಂತ ಒಂದು ಬುಕ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಅಥವಾ ನಿಮಗೆ ಆಫ್ಲೈನಲ್ಲಿ ಸಿಗ್ಬೋದು. ಅದ್ರ ಜೊತೆಗೆ ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸೇಷನ್ ಆ್ಯಕ್ಟ್ 1957, ಇದೆರಡು ಕೂಡ ಸಿಲೆಬಸ್ಸಲ್ಲಿದೆ. ಸೊ ಹಾಗಾಗಿ ಈ ಬುಕ್ಕನ್ನು ತಾವು ರೆಫರ್ ಮಾಡ್ಬೋದು. ತಾವು ಗೂಗಲ್ ಮಾಡಿದ್ರೆ PDF ಕೂಡ ಸಿಗುತ್ತೆ ನಿಮಗೆ ಇದರದು. ಸೊ ಇಲ್ಲಿಗೆ ಬುಕ್ ಲಿಸ್ಟನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಬುಕ್ ಲಿಸ್ಟೇ ಫೈನಲ್ ಅಂತ ನಾನು ಹೇಳಲ್ಲ. ಇದಕ್ಕಿಂತ ಒಳ್ಳೆ ಆಥರು ಅಥವಾ ಒಳ್ಳೆ ಹೈ ಆ್ಯಂಡ್ ವರ್ಷನ್ಸ್ ಬುಕ್ಸ್ನ ತಾವು ಓದಿರ್ತೀರಾ. ಸೊ ಯಾರು ಇವಾಗಿನ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟರ್ ಆಗ್ತಾಯಿದ್ರೆ ಅವ್ರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ತಮಗೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಾಟ್ಸಪ್ ಗ್ರೂಪ್ ಕಮ್ಯುನಿಟಿ ಇದೆ, ಸೊ ಅಲ್ಲಿ ಬಂದು ಜಾಯ್ನ್ ಆಗಿ ಆಲ್ಮೋಸ್ಟ್ ಎಲ್ಲ PDFs ಮತ್ತು ಸಿಲೆಬಸ್ ಕಾಪೀಸು, ಓಲ್ಡ್ ಕ್ವಶನ್ ಪೇಪರ್ಸು, 2016 ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ನ, RTO ಮತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರ್ನ ನಾನು ಅಲ್ಲಿ ಹಾಕಿದ್ದೀನಿ.
ಸೊ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ. ಸೊ ಸೆಕ್ಷನ್ ಎ ಒಂದು ಮಾತ್ರ ಬಾಕಿ ಉಳ್ಕೊಂಡಿದೆ, ಅದನ್ನು ಕೂಡ ನಾನು ಹಾಕ್ತೀನಿ. ಸೆಕ್ಷನ್ ಎ ಬಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸು, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಆಲ್ರೆಡಿ 50-50 ಕ್ವೆಶನ್ಸ್, 100 ಕ್ವೆಶನ್ಸು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಗೆ ಏನು ಇನ್ಫಾರ್ಮೇಷನ್ ಇದ್ದರೂ ಶೇರ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಹೈಕೋರ್ಟಲ್ಲಿ ಸ್ಟೇ ಇರತಕ್ಕಂಥ ಆರ್ಡರ್ ಆಲ್ರೆಡಿ ರಿಮೂವ್ ಆಗಿದೆ. ಸೊ ಹೈಕೋರ್ಟ್ ಜಡ್ಜ್ಮೆಂಟ್ ಕೂಡ ಬಂದಿದೆ ಆರ್ ಟಿ ಓ ಇದ್ರ ಮೇಲೆ. ಸೊ ಇನ್ನೇನು ಅತಿ ಶೀಘ್ರದಲ್ಲೇ 150 ಪೋಸ್ಟ್ 2016 ಏನು ಕಾಲ್ ಆಗಿತ್ತು ಅದರ ಲಿಸ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ KPSC ಕೂಡ ತುಂಬ ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಾ ಇದೆ ಎಲ್ಲ ಇದರಲ್ಲೂ. ತಮಗೆ ಗೊತ್ತಿರ್ಬೋದು PWD ಎಕ್ಸಾಮ್ಸ್ ಡೇಟ್ ಆಲ್ರೆಡಿ ಅನೌನ್ಸ್ ಕೂಡ ಆಗಿದೆ. ಸೊ ಇದನ್ನು ಕೂಡ ಬೇಗ ಪ್ರೊಸೆಸ್ ಮಾಡ್ತಾರೆ. ಈ 150 ಪೋಸ್ಟ್ ಏನು ಆಗಿದೆ 2016, ಇದು ಹೊರತುಪಡಿಸಿ 430 ಪೋಸ್ಟ್ ಖಾಲಿಯಿದೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು. ಅದರಲ್ಲಿ 308 ಪೋಸ್ಟ್ ಕೂಡ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಕರೀತಾರೆ. ಈ 150 ಪೋಸ್ಟ್ ಏನು ಲಿಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ಹೊಸ ರಿಕ್ರೂಟ್ಮೆಂಟ್ನ ಕರೀತಾರೆ. ಸೊ ಎಲ್ಲರೂ ತಾವು ಆದಷ್ಟು ಬೇಗ ತಮ್ಮ ಸ್ಟಡೀಸ್ನ ಸ್ಟಾರ್ಟ್ ಮಾಡಬೇಕು, ಹಾಗೂ ಆದಷ್ಟು ಎಕ್ಸಾಮ್ ಕರೆಯೋಕ್ಕೆ ಮುಂಚೆನೇ ತಾವು ಎಲ್ಲ ಓದಿ ಎಕ್ಸಾಮ್ ಕರೆದಾದ್ಮೇಲೆ ತಾವು ರಿವಿಷನ್ನ ಸ್ಟಾರ್ಟ್ ಮಾಡಬೇಕು. ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಏನೇ ಡೌಟ್ಸ್ ಇದ್ದರೆ ತಿಳಿಸಿ. ಥ್ಯಾಂಕ್ ಯು.